ನಮಸ್ಕಾರ ಸ್ನೇಹಿತರೆ, ಸೋಮವಾರದ ಬೆಳಗಿನ ಶುಭೋದಯ. ಇವತ್ತು ನಾನು ನಿಮ್ಮನ್ನು ಮತ್ತೊಂದು ಐತಿಹಾಸಿಕವಾದಂಥ ವಿಶೇಷವಾದಂಥ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ನಾನು ಇವತ್ತು ನಿಮ್ಮನ್ನು ಬೆಂಗಳೂರಿನ ವಿಧಾನಸೌಧದ ಮೊಗ್ಗಲಲ್ಲೇ ಇರೋವಂಥ ಕನ್ನಿಂಗ್ಹ್ಯಾಮ್ ರಸ್ತೆಗೆ ಕರ್ಕೊಂಬಂದಿದ್ದೀನಿ. ಈ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಏನಪ್ಪ ಅಂತ ಐತಿಹಾಸಿಕವಾದಂಥ ಮಹತ್ವ, ಯಾಕೆ ಇಲ್ಲಿಗೆ ಧರ್ಮಿ ಕರ್ಕೊಂಬಂದ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಈ ಕನ್ನಿಂಗ್ಹ್ಯಾಮ್ ಯಾರು, ಕನ್ನಿಂಗ್ಹ್ಯಾಮ್ ಅಥವಾ ಅಂದರೆ ಏನು ಅನ್ನೋವಂಥ ಮಾಹಿತಿನ ಇವತ್ತು ನಾನು ನಿಮಗೆ ಕೊಡೋದಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ಈ ರಸ್ತೆ ನಾಮಕರಣ ಆಗಿರುವಂಥದ್ದು ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ಅನ್ನೋವನ ಬ್ರಿಟಿಷ್ ಅಧಿಕಾರಿಯ ಹೆಸರಿನಲ್ಲಿ. ಈ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ಯಾರಪ್ಪ ಅಂತ ಅಂದರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರು ಅಧಿಕಾರ ವಂಚಿತರಾಗಿ ಬ್ರಿಟಿಷರು ಅಧಿಕಾರವನ್ನು ಕಿತ್ಕೊಂಡು ಆಡಳಿತ ನಡೆಸ್ತಾ ಇದ್ದಂಥ ಕಾಲದಲ್ಲಿ, ಸರ್ ಮಾರ್ಕ್ ಕಬ್ಬನ್ ಕಮಿಷನರ್ ಆಗಿದ್ದಂಥ ಕಾಲದಲ್ಲಿ ಅವನ ಸೆಕ್ರೆಟರಿ ಆಗಿದ್ದಂಥವನು ಈ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮು. ಈ ಪುಣ್ಯಾತ್ಮ ಬ್ರಿಟಿಷ್ ಅಧಿಕಾರಿ ಆಗಿದ್ದಾಗೂ ಸಹ ಬ್ರಿಟಿಷನೇ ಆಗಿದ್ದುಕೊಂಡು ನಮ್ಮ ಮೈಸೂರು ರಾಜ್ಯದ ಮೇಲೆ ಅತ್ಯಂತ ಪ್ರೇಮವನ್ನು ಹೊಂದಿದ್ದಂಥ ಅಧಿಕಾರಿ ಇವನು. ಬ್ರಿಟಿಷೇ ಆಗಿದ್ದುಕೊಂಡು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ, ಯಾಕೆ ನೀವು ಅಧಿಕಾರ ಕಿತ್ಕೊಂಡಿದ್ದೀರಾ, ಯಾಕೆ ಅವ್ರಿಗೆ ನೀವು ವಾಪಸ್ ಕೊಡ್ತಾ ಇಲ್ಲ, ನೀವು ಅವ್ರ ಅಧಿಕಾರ ವಾಪಸ್ ಕೊಡಲೇಬೇಕು ಅಂತ ಪತ್ರಗಳ ಮೇಲೆ ಪತ್ರಗಳು, ಲೆಟ್ರ್ಗಳ ಮೇಲೆ ಲೆಟ್ರ್ಗಳನ್ನು ಬರೆದಂಥ ಪುಣ್ಯಾತ್ಮ ಈ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮು. ಇವನು ಮಾರ್ಕ್ ಕಬ್ಬನ್ ಆಡಳಿತಾವಧಿಯಲ್ಲಿ ಆದಂಥ ಬೆಂಗಳೂರು ಅಭಿವೃದ್ಧಿ ಕಾರ್ಯಗಳಲ್ಲಿ ಅತ್ಯಂತ ಮಹತ್ವವಾದ ಪಾತ್ರವನ್ನು ವಹಿಸಿದಂಥವನು. ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಇವತ್ತಿನ ಅತಿ ಪ್ರತಿಷ್ಠಿತ ಸರ್ಕಾರಿ ಬಂಗ್ಲೆ ಆದಂಥ ಬಾಲಬ್ರೂಯಿಯ ಕಟ್ಟಡದ ಮೇಲ್ವಿಚಾರಣೆಯನ್ನು ಸಂಪೂರ್ಣವಾಗಿ ನೋಡ್ಕೊಂಡಂಥವನು ಈ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮು. ಇಷ್ಟೇ ಅಲ್ಲದೆ ಇವನು ಮೈಸೂರು ರಾಜ್ಯಕ್ಕೆ ಮಹಾರಾಜರಿಗೆ ಅಧಿಕಾರವನ್ನು ವಾಪಸ್ ಕೊಡಿಸೋಷ್ಟರಲ್ಲಿ ತನ್ನ ಅತ್ಯಂತ ಮಹತ್ವವಾದ ಪಾತ್ರವನ್ನು ಇವನು ವಹಿಸಿದ್ದ. 1861 ಮಾರ್ಕ್ ಕಬ್ಬನ್ನು ರಿಟೈರ್ ಆಗಿ ಇಂಗ್ಲೆಂಡಿಗೆ ಹೋದ ಮೇಲೆ ತದನಂತರ ಅಧಿಕಾರಕ್ಕೆ ಬಂದಂಥ ಬೌರಿಂಗ್ಗೆ ಅತ್ಯಂತ ತಲೆನೋವು ತಂದಂಥ ಅಧಿಕಾರಿ ಆಗಿದ್ದ ಅವನು. ಪತ್ರಗಳ ಮೇಲೆ ಪತ್ರಗಳನ್ನು ಬೌರಿಂಗ್ಗೆ ಬರೆದು, ಈಸ್ಟ್ ಇಂಡಿಯಾ ಕಂಪ್ನಿಗೂ ಬರೆದು, ವಿಕ್ಟೋರಿಯಾ ರಾಣಿಗೂ ಮೇಲಿಂದ ಮೇಲೆ ಎಲ್ಲರಿಗೂ ಪತ್ರಗಳನ್ನು ಬರೆದು, ಇವನು ಯಾಕೆ ನೀವು ಅಧಿಕಾರವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ವಾಪಸ್ ಕೊಡ್ತಾ ಇಲ್ಲ ಅಂತ ಹೇಳಿದಂಥ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಮೊದಲಿಗ ಇವನು ಅಂತ ಹೇಳ್ಬೋದು. ಅದಲ್ಲದೆ ಮೈಸೂರಿನ ಒಂದು ಗುಂಪು, ಮೈಸೂರು ಬೆಂಗಳೂರಿನ ಒಂದು ಅತಿ ಪ್ರತಿಷ್ಠಿತರ ಗುಂಪೊಂದು 7,500 ಜನರ ಸಹಿಯನ್ನು ಸಂಗ್ರಹ ಮಾಡಿ ವಿಕ್ಟೋರಿಯಾ ರಾಣಿಗೆ ಕಳಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ಸೈನ್ ಆಗದಂಥ ಮಹಾನುಭಾವನು ಇವನೇ ಅಂತ ನಾನು ಹೇಳ್ಬೋದು. ಇವನ ಅಣ್ಣ ಒಬ್ಬ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮನ್ನು, ಅವನು ಇನ್ನೊಬ್ಬ ಮಹಾನುಭಾವ ಸ್ನೇಹಿತರೆ. ಆರ್ಕಿಯಾಲಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯ ಫೌಂಡರ್ ಅವನು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮು. ಈ ಪುಣ್ಯಾತ್ಮ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮು ಬ್ರಿಟಿಷ್ ಅಧಿಕಾರಿಯಾಗಿದ್ದುಕೊಂಡು ಮೈಸೂರು ರಾಜ್ಯದ ಸ್ನೇಹದೊಂದಿಗೆ ಸಂಪಾದಿಸಿಕೊಂಡು ಮೈಸೂರು ರಾಜ್ಯದಲ್ಲಿ ಅದರ ಅಭಿವೃದ್ಧಿಗೆ ದುಡಿದು, ಅದರ ಅಭ್ಯುದಯಕ್ಕೆ ದುಡಿದು, ಮಹಾರಾಜರ ಸ್ನೇಹ ಆಯ್ದುಕೊಂಡು ಮಹಾರಾಜರಿಗೆ ಅಧಿಕಾರವನ್ನು ವಾಪಸ್ ಕೊಡಿಸೋ ಅಷ್ಟರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದ. ಅವನ ನೆನಪಿಗಾಗಿ ಈ ಅತಿ ಪ್ರತಿಷ್ಠಿತ ರಸ್ತೆಗೆ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ರಸ್ತೆ ಅಂತ ಇಟ್ಟಿದ್ದಾರೆ. ಅದು ಬರೀ ಈಗ ಕನ್ನಿಂಗ್ಹ್ಯಾಮ್ ರಸ್ತೆ ಅಂತ ಆಗಿದೆ. ಸೊ ನೀವು ಮುಂದಿನ ಸಲ ಈ ಕನ್ನಿಂಗ್ಹ್ಯಾಮ್ ರೋಡಿಗೆ ಬಂದಾಗ ಆ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮನ್ನು ನೆನೆಸ್ಕೊಳ್ಳಿ, ಅವನು ಮಾಡಿದಂಥ ಮಹದುಪಕಾರವನ್ನು ನೆನೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ